Mr. Flood, me have produced more of them, I think. Yeah, it's looking very rich. Karch tumba bani dire. Producer anna kusatila. So I guess I want to wish you all the best, Mr. Flood Chandra. And Upendra will dance more today. ನಾನು ಈ ತುಂಬ ಒಂದು ಹಿಂದೆ ಕುಟುಂಬ ಅಲ್ವಾ, ಆ ಸಿನಿಮಾದಲ್ಲಿ ಒಂದು ಒಂದು ಮಸಾಲೆ ಸಾಂಗ್, ಬಟ್ ಇದರಲ್ಲಿ ತುಂಬ ಟ್ರೆಂಡಿ ಅಂತ ಅದೇ ಸೈಲೆಂಟಾಗಿ ಕುತ್ಕೊಂಡು ಕೇಳಿದೆ ಇದ್ಯಾವಾಗ ಆಯಿತು ಅಂತ. ತುಂಬ ಕಷ್ಟಪಟ್ಟಿದ್ದೀನಿ ಅದ್ರ ಬಗ್ಗೆ ಮಾತಾಡಬೇಡಿ ಅಂತ. ನಾರ್ಮಲಿ ಅವ್ರಿಗೆ ಎರಡು ಕಾಲು ಒಂದೇ ಕಡೆ ಹೋಗುತ್ತೆ, ಆ್ಯಂಡ್ ಅವರಿಗಿರೋ ಏಕೈಕ ಕಾಂಪಿಟೇಷನ್ ಅನ್ನೋಬೇ. ನನಗೆ ಒಳ್ಳೊಳ್ಳೆ ಡ್ಯಾನ್ಸ್ ಮಾಡೋ ಹೀರೋಗಳನ್ನ ನೋಡ್ತಾ ಇದ್ದೆ, ಖುಷಿ ಪಡ್ತಾ ಇದ್ದೆ. ಬಟ್ ಅವ್ರನ್ನ ನೋಡಿದ್ಮೇಲೆ ಇಷ್ಟನ ನಾನು ಮಾಡಲೇಬೇಕು, ಇವಾಗ ಮರ್ಯಾದೆ ಪ್ರಶ್ನೆ ಆಗಬೇಕು. ಆ್ಯಂಡ್ ಇಲ್ಲಿ ಅಕುಲ್ ಅವರು ವೇದಿಕೆಯಿಂದ ಅವಾಗವಾಗ ರಚ್ಚು ರಚ್ಚು ಅಂತ ಇದ್ದಾರೆ. ಸೊ ಆ ರಚ್ಚು ಮಹಿಮೆ ಇರಬೇಕು. ಉಪೇಂದ್ರ ಅವರು ಡ್ಯಾನ್ಸ್ ಮಾಡಿರೋದು, ಆ್ಯಂಡ್ ಅಕುಲ್ ಅವರು ಇನ್ನೊಂದು ಬೈಕೇ ಕೂಡ ಇಟ್ಟರು, ಅದರಿಂದ ಒಂದು ಇರೋಟಿಕ್ ಸಾಂಗ್ ಇದೆ ಅದನ್ನು ತೋರಿಸ್ತಾ ಇಲ್ವಾ ಅಂತ ಕೇಳಿದ್ರು ಇಲ್ಲಿ. ಆ್ಯಂಡ್ ಬಟ್ ಆಲ್ ಸೆಟ್ ಇನ್ ಡನ್, ನನಗೆ ಅವ್ರು ಡ್ಯಾನ್ಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೆ ಖುಷಿಯಾಗೋದು ಅದ್ರ ಹಿಂದೆ ಕಾಣುವಂಥ ಒಂದು ಶ್ರಮ ಇದೆ ಅಲ್ಲ, ದಟ್ ಆಫ್ಟರ್ ಸೋ ಮೆನಿ ಇಯರ್ಸ್ ಇನ್ ದ ಇಂಡಸ್ಟ್ರಿ ಲಿಟ್ರಲಿ ಅವರು ಎಲ್ಲ ಹೀಸ್ ಬೀನ್ ದ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್ ನಮ್ಗಳಿಗೆಲ್ಲ. ಬಿಕಾಸ್ ಯಾವುದೋ ಒಂದು ಸ್ಟೇಟಲ್ಲಿ ಅಕಸ್ಮಾತ್ ನಮಗೆ ಬೇರೆ ರಾಜ್ಯದಲ್ಲಿ ಇವತ್ತೇನೋ ನಾವು ಮಾಡಿದ್ದೀವಿ ಅಂತ ಅವ್ರು ಮಾಡಿಬಿಟ್ಟಿರೋದು ಆ್ಯಕ್ಚುಲಿ. ಇವತ್ತಿಗೆ ಅವ್ರು ಆ್ಯಕ್ಚುಲಿ ಈಸಿಯಾಗಿ ಆರಾಮಾಗಿ ತಗೋಬೋದು, ಬಟ್ ಈಸ್ ಡನ್ ಇಟ್ ನನ್ನ ಸಾಂಗ್ನ ಎಂಫಸೈಸ್ ಮಾಡೋಕೆ ಹೋಗ್ತಾ ಇಲ್ಲ, ಬಟ್ ಐ ಗೆಸ್ ಇಟ್ ಇಸ್ ಸಮಥಿಂಗ್ ಟು ಬಿ ಮೆನ್ಷನ್ಡ್, ಅದು ನೋಯಿಂಗ್ ಹಿಮ್. ಬಟ್ ಇಟ್ಸ್ ಆಸಮ್ ದಟ್ ಈಸ್ ಡನ್ ಇಟ್. ಆ್ಯಂಡ್ ಎಲ್ಲೋ ಒಂದು ಕಡೆ ಐ ಗೆಸ್ ನನಗೆ ಟ್ರೈಲರ್ ನೋಡ್ಬೇಕಾದ್ರೆ ನನಗೆ ಮಧ್ಯದಲ್ಲಿ ಇನ್ನೆರಡು ಪಾತ್ರಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಸೋನು ಗೌಡ ಅವರು ಮತ್ತು ಮಗು, ಐ ಥಿಂಕ್ ದಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್ ಫಾರ್ ಮೀ, ಬಿಕಾಸ್ ಅದರಲ್ಲಿ ಏನೋ ಕತೆ ಹೇಳಕ್ಕೆ ಸ್ಟಾರ್ಟ್ ಮಾಡೋದು ಬೇರೆ ಎಲ್ಲ. ಸೊ ಇದ್ರ ಇಲ್ಲಿವರೆಗೂ ಟ್ರೈಲರಲ್ಲಿ ಅವರಿಬ್ಬರದ್ದೇ ಇವ್ರದ್ದಾಗ್ಲಿ ರಚಿತವ್ರದ್ದಾಗ್ಲಿ ಇವ್ರದೇ ಹೋಗ್ಬೇಕಾದ್ರೆ ಮತ್ತಿದೆಲ್ಲ ಎರಡು ಕ್ಯಾರೆಕ್ಟರ್ ಸಡನ್ ಆಗಿ ಬಂದಿದೆ. ಐ ಥಿಂಕ್ ದೇರ್ ಇಸ್ ಸಮಥಿಂಗ್ ಎಲ್ಸ್ ಟು ದ ಸ್ಟೋರಿ, ಅಂಡ್ ಐ ಥಿಂಕ್ ದಟ್ ಇಸ್ ವಾಟ್ ಇಸ್ ಗೋಯಿಂಗ್ ಮೇಕ್ ಇಟ್ ವೆರಿ ಇಂಟ್ರೆಸ್ಟಿಂಗ್. ಐ ವಿಶ್ ದ ಟೀಮ್ ಆಲ್ ದ ಬೆಸ್ಟ್. ಆ್ಯಂಡ್ ಅಫ್ ಕೋರ್ಸ್ ರಚಿತಾ, ಐ ಹ್ಯಾವ್ ವರ್ಕ್ ವಿತ್ ಹರ್, ಫ್ಯಾಂಟಾಸ್ಟಿಕ್ ಗರ್ಲ್, ಹಾರ್ಡ್ ವರ್ಕಿಂಗ್, ಅವರಿಗೂ ಆಲ್ ದ ಬೆಸ್ಟ್ ಹೇಳ್ತಾ. ಆ್ಯಂಡ್ ಉಪ್ಪಿ ಸರ್, ಯು ಹ್ಯಾವ್ ಬೀನ್ ದಿ ಇನ್ಸ್ಪಿರೇಷನ್, ಆ್ಯಂಡ್ ಪ್ಲೀಸ್ ಕಂಟಿನ್ಯೂ ಟು ಬಿ ದಿ ಇನ್ಸ್ಪಿರೇಷನ್ ಬೈ ಡೈರೆಕ್ಟಿಂಗ್ ಸೂನ್. ಅಂದರೆ ಇತ್ತೀಚೆಗೆ ರಾಜಕೀಯ ಬರ್ತೀವಿ 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 ಅಂತ ಎಷ್ಟೋ ಜನ ತಿಳಿಸಿ ತಿಳಿಸಿ ಬರಲೇ ಇಲ್ಲ. ಆರೂಟಲ್ಲಿ ಹೋಗ್ತಾ ಇದ್ದಾರೆ ಉಪೇಂದ್ರ ಅವರು, ಡೈರೆಕ್ಷನ್ ಮಾಡ್ತೀನಿ ಮಾಡ್ತೀನಿ ಅಂತ ಹತ್ತು ವರ್ಷದಲ್ಲಿ ಹೇಳ್ತಾರೆ ಇದ್ದಾರೆ. ಐ ಥಿಂಕ್ ಇಟ್ಸ್ ಎವ್ರಿಬಡಿ ಇಲ್ಲಿ ಕೂತಿರೋರೆಲ್ಲರೂ ಹೋಗ್ತಿರೋ ದಟ್ ಈ ಶುಡ್ ಡೈರೆಕ್ಟ್ ವೆರಿ ಸೂನ್ ಫಾರ್ ದ ಬೆನಿಫಿಟ್ ಆಫ್ ಪರ್ಸನಲ್, ಬಟ್ ಐ ಥಿಂಕ್ ಇಂಡಸ್ಟ್ರಿಗೂ ಭಾಳ ಭಾಳ ಬೇಕು. ಕೆಲವು ನಿರ್ದೇಶಕರು ಮಲಗಬಾರ್ದು ಅದರಲ್ಲಿ ಮೇಲೆ ಎತ್ತಿದ ಕೈ. ಇವತ್ತಿಗೆ ಎಷ್ಟೋ ಜನ, ಇನ್ಫ್ಯಾಕ್ಟ್ ಚಂದ್ರವರಾಗಿರ್ಬೋದು, ನನಗೆ ಗೊತ್ತಿರೋ ಹಾಗೆ ಪ್ರೇಮ್ ಇರ್ಬೋದು, ಇನ್ನೊಬ್ಬರು ತುಂಬ ಜನ ಕಮರ್ಷಿಯಲ್ ಡೈರೆಕ್ಟರ್ಸ್ ಯಾರೇ ಇದ್ರು, ಐ ಥಿಂಕ್ ಸಮ್ವೇರ್ ದೇ ಹ್ಯಾವ್ ಬೀನ್ ಟೇಕಿಂಗ್ ಇನ್ ಆಸ್ ದಿ ಇನ್ಸ್ಪಿರೇಷನ್. ನಾನು ಅಲ್ಲಿಂದ ಇಲ್ಲಿಗೆ ಬಂದಿದ್ದು ಬೆಸ್ಟ್ ವಿಶಸ್ ಆದರೆ ಇದು ಒಂದೇ ಕೇಳ್ಕೊಳಕ್ಕೆ ನೀವೇ ಬೇಕು ಮಾಡಿ, ಆ್ಯಂಡ್ ನೀವೇ ಆ್ಯಕ್ಟ್ ಮಾಡಿ. ಆ್ಯಂಡ್ ಇಲ್ಲಿ ಬಂದಿರೋಂಥ ಐ ಗಾಟ್ ಟು ನೋ ದಟ್ ಲಾಟ್ ಆಫ್ ಜರ್ನಲಿಸ್ಟ್ ಮೀಡಿಯಾ ಪೀಪಲ್ ಹ್ಯಾವ್ ಕಮ್ ಫ್ರಮ್ ಆಂಧ್ರ, ದಟ್ಸ್ ವೆರಿ ವೆರಿ ಸ್ವೀಟ್ ಆಫ್ ಯು ಸರ್. ವೆಲ್ಕಮ್ ಹೋಮ್, ವೆಲ್ಕಮ್ ಟು ಬ್ಯಾಂಗ್ಳೂರ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ಇಲ್ಲಿ ಬಂದಿರುವಂಥ ನಮ್ಮ ಮಾತಿನ ಮಿತ್ರರು ತುಂಬ ಅವಾಗವಾಗಿ ಇಲ್ಲಿ ಮಾತ್ರ ಸಿಗುತ್ತೆ ಚಾನ್ಸ್ ಆಗ್ತದೆ. ಥ್ಯಾಂಕ್ ಯು ಸೋ ಮಚ್. ಪ್ರತಿಯೊಂದಕ್ಕೂ ನೀವು ಯು ಹ್ಯಾವ್ ಆಲ್ವೇಸ್ ಟು ಪ್ರೈವೇಟ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಚಂದ್ರು, ಯು ಡನ್ ಅ ವಂಡರ್ಫುಲ್ ಜಾಬ್ ಬೈ ಅರೇಂಜಿಂಗ್ ದಿಸ್. ಥ್ಯಾಂಕ್ ಯು.
ಅಲ್ಲಿ ಕೂತಿರುವಂತ ಎಲ್ಲ ನಮ್ಮ ಚಿತ್ರರಂಗದ ಹಿರಿಯರನ್ನು ನೋಡಿ ಪ್ರಸಿದ್ಧ. ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಮೀ ಅಂಡ್ ಹ್ಯಾವಿಂಗ್ ಮೀ ಓವರ್. ಅಂಡ್ ಐ ಸೀರಿಯಸ್ಲಿ ರಿಕ್ವೆಸ್ಟ್ ಐ ಕುಡ್ ಬಿ ಸ್ಪೀಕ್ಲೆಸ್. ಅದು ಹಿಂಗಾಗುತ್ತೆ ನಿಜ. ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ,